ಇನ್ನೋವಾ ಕಾರಿನಲ್ಲಿ ಬಂದ ಮೂವರು ಯುವಕರು ಓರ್ವ ಯುವತಿಯನ್ನ ಕಿಡ್ನಾಪ್ ಮಾಡಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿರುವ ಘಟನೆ ಮಡಿಕೇರಿ ಹೊರವಲಯದ ಕಮಾನು ಗೇಟ್ ಬಳಿ ನಡೆದಿದೆ. ಬಿಕ್ಕಪ್ ಕೆಫೆ ಸಮೀಪದ ಮೊಬೈಲ್ ಕ್ಯಾಂಟೀನ್ ಅಂಗಡಿಗೆ ಏಕಾಂಗಿಯಾಗಿ ಬಂದ ಯುವತಿಯೊಬ್ಬಳು 500 ರೂಪಾಯಿ ಗೂಗಲ್ ಪೇ ಮಾಡಿ ಹಣ ಪಡೆದಿದ್ದಾಳೆ. ಅದೇ ಸಮಯಕ್ಕೆ ಇನ್ನೋವಾ ಕಾರಿನಲ್ಲಿ ಬಂದ ಮೂವರು ಯುವಕರು ಆಕೆಯನ್ನ ಬಲವಂತವಾಗಿ ಎಳೆದು ಕಾರಿನಲ್ಲಿ ಹಾಕಿಕೊಂಡು ಸುಂಟಿಕೊಪ್ಪ ಮಾರ್ಗವಾಗಿ ಪರಾರಿಯಾಗಿದ್ದಾರೆ. ಮೂವರು ಯುವಕರು ಹಾಗೂ ಓರ್ವ ಯುವತಿಯಿಂದ ಕೃತ್ಯ ನಡೆದಿದೆ ಎಂದು ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಮಡಿಕೇರಿ ನಗರ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. 1 ಗಂಟೆ ಟೈಮ್ ಮುಂಚೆ ಆಗಿರೋ ವಿಷಯ ಇದು. ಬೆಳಿಗ್ಗೆ ಬಂದು ಒಂದು 500 ರೂಪಾಯಿ ದುಡ್ಡು ಬೇಕು ಅಂತ ಕೇಳಿದ್ಲು. ಹಾಗೆ 500 ರೂಪಾಯಿ ದುಡ್ಡು ಕೊಟ್ಟೆ, ಅವಳು ಗೂಗಲ್ ಪೇ ಮಾಡ್ತೀನಿ ಅಂದ್ರು, ಗೂಗಲ್ ಪೇ ಮಾಡಿದ್ಲು. ಮಾಡಿಬಿಟ್ಟು ತಿರುಗಿದ ತಕ್ಷಣ ಒಂದು ಇನ್ನೋವಾ ಗಾಡಿ ಬಂತು, ಬೈ ಫೋರ್ಸ್ ಅವಳನ್ನ ಇದು ಮಾಡ್ಕೊಂಡು ಹಸ್ಕೊಂಡು. ಏನು ಮಾಡಿದ್ರು ಅದರಲ್ಲಿ? ಅವ್ರ ಜೊತೆ ಒಂದು 3 ಹುಡುಗರು ಇದ್ರು, ಟೋಟಲ್ ಡ್ರೈವರ್ ಸೇರಿ. ಒಂದು ಹುಡುಗಿ ಸಹ ಇದ್ಲು, ಅವಳು ಬೇಡ ನಾ ಬರೋದೇ ಇಲ್ಲ ಹಂಗೆ ಅಂತ ಕೂಗ್ತಾ ಇದ್ಲು. ಅದ್ರಲ್ಲಿ ಬೈ ಫೋರ್ಸ್ ಹಸ್ಬಿಟ್ಟು ಎಲ್ಲ ಕರ್ಕೊಂಡು ಹೋದ್ರು. ಹುಸಾನ್ ಸೈಡ್ ಈ ಸೈಡ್ ಹೋಗಿರೋ. ಯಾವ ಕಲರ್ ಗಾಡಿ? ಒಂದು ಗ್ರೇ ಕಲರ್ ಸರ್, 7505 ನಂಬರ್. ರಿಜಿಸ್ಟ್ರೇಷನ್ ಅಷ್ಟನ್ನ ಅಬ್ಸರ್ವ್ ಮಾಡಿಲ್ಲ. ಅಂದ್ರೆ ಫ್ರೆಂಡ್ಸ್ ತರ ಇದ್ರ ನೋಡ್ಲಿಕ್ಕೆ? ಅಂದ್ರೆ ಒಟ್ಟಿಗೆ ಬಂದು ಹುಡುಗಿ ಬಂದು ಒಂದು ಸ್ವಲ್ಪ ಲೋಕಲ್ ತರನೇ ಇದ್ರು, ಹುಡುಗರು ಲೋಕಲ್ ತರ ಇದ್ರು. ಹುಡುಗಿ ಸ್ವಲ್ಪ ಅಫಿಷಿಯಲ್ ಕನ್ನಡ. ಒಂದು ಡೌಟ್ ಅಲ್ಲಿ ನಾನು ಒಂದು ಇನ್ಕ್ವೈರಿ ಮಾಡಿದ್ರೆ ಗೊತ್ತಾಯ್ತು ಅಂತ ಹೇಳಿ. ಕನ್ನಡದವರು? ಕನ್ನಡದವರು. ಬೆಂಗಳೂರು, ಮೋಸ್ಟ್ಲಿ ಮೈಸೂರು, ಬೆಂಗಳೂರು. ಅಂದ್ರೆ ನಿಮ್ಮ ಅಕೌಂಟ್ಗೆ ಗೂಗಲ್ ಪೇ ಮಾಡಿ ನೀವು ಕ್ಯಾಶ್ ಕೊಡ್ತೀರಾ? ನಾನು ಕ್ಯಾಶ್ ಕೊಡ್ತೀನಿ. ಫಸ್ಟ್ ಪೊಲೀಸರಿಗೆ ಹೇಳಿದ್ರೆ ಆಮೇಲೆ ಇನ್ಫಾರ್ಮ್ ಮಾಡಿದ್ರು? ನಾನು 112ಗೆ ಕಂಪ್ಲೇಂಟ್ ಮಾಡಿದೆ ಬೆಂಗಳೂರು. ಅಲ್ಲಿಂದ ಅದು ನಂಬರ್ ಇದ್ದಿಲ್ಲ ಎಮರ್ಜೆನ್ಸಿ. ಇಲ್ಲಿ ಇಲ್ಲಿ ಇಲ್ಲ, ಚಟ್ಟಳ್ಳಿ ರೋಡಲ್ಲಿ, ವಿರಾಸ್ಪೇಟೆ ರೋಡಲ್ಲಿ ಎಲ್ಲ ಪೊಲೀಸ್ ವರದಿದ್ದು ಹಾಕಿದ್ದಾರೆ. ಮಾಮೂಲಿ ಮೈನ್ ಮೈನಲ್ಲಿ ಹಾಕಿಲ್ಲ. ಇಲ್ಲಿ ಸಿ ಸಿ ಕ್ಯಾಮರಾ ಇದೆ ಡಿಪಾರ್ಟ್ಮೆಂಟ್ದು, ಅದು ಸಹ ವರ್ಕ್ ಇಲ್ಲ ಅಂತ ಹೇಳ್ತಾರೆ. ಏನು ಮತ್ತೆ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಸರ್ ಹಂಗೆ? ಅದೇ ಇದ್ರ ಬಗ್ಗೆ ಒಂದು ಮೋಸ್ಟ್ಲಿ ಒಂದು ಡೌಟ್ ಇತ್ತು ನನಗೆ, ಹಾಗೆ ಒಂದು ಇದು ಮಾಡಬೇಕು ಒಂದು ಕಂಪ್ಲೇಂಟ್ ಮಾಡಿದೆ. ಇನ್ನು ಇವರೆಲ್ಲ ಮಡಿಕೇರಿಯತ್ತ ಪ್ರವಾಸಕ್ಕೆ ಬಂದಿರಬಹುದೆಂದು ಅಂದಾಜಿಸಲಾಗಿದೆ. ಯಾವುದೋ ಭಿನ್ನಾಭಿಪ್ರಾಯ ಉಂಟಾಗಿ ಒಬ್ಬಂಟಿಯಾಗಿ ಬಸ್ನಲ್ಲಿ ತೆರಳುವ ಉದ್ದೇಶದಿಂದ ಗೂಗಲ್ ಪೇ ಮಾಡಿ ಕ್ಯಾಶ್ ಪಡೆದಿರಬಹುದು. ಆ ವೇಳೆ ಅಲ್ಲಿಗೆ ಬಂದ ಗೆಳೆಯರು ಆಕೆಯ ಮನವೊಲಿಸಿ ಅವರೊಂದಿಗೆ ಕರೆದುಕೊಂಡು ಹೋಗಲು ಪ್ರಯತ್ನಿಸಿರಬಹುದು ಎನ್ನಲಾಗ್ತಿದೆ. ಒಟ್ಟಿನಲ್ಲಿ ಇದು ಅಪಹರಣವಾ ಅಲ್ಲವಾ ಎಂಬುದು ಪೊಲೀಸ್ ತನಿಖೆಯಿಂದಷ್ಟೇ ತಿಳಿಯಬೇಕಿದೆ.